ನಮಸ್ಕಾರ ಮುಖ್ಯಾಂಶಗಳು ಮಂಗಳೂರು ಕೊಚ್ಚಿ ನೈಸರ್ಗಿಕ ಅನಿಲ ಕೊಳವೆ ಮಾರ್ಗದಿಂದ ಹೆಚ್ಚಿನ ಉದ್ಯೋಗ ಸೃಷ್ಟಿ ವಿದೇಶಿ ವಿನಿಮಯ ಉಳಿತಾಯಕ್ಕೆ ಸಹಕಾರಿ ಪ್ರಧಾನಿ ನರೇಂದ್ರ ಮೋದಿ ದೇಶದಲ್ಲಿ ಕೋವಿಡ್ 19 ಸಕ್ರಿಯ ಪ್ರಕರಣಗಳ ಸಂಖ್ಯೆ ಗಣನೀಯ ಇಳಿಕೆ ಗುಣಮುಖರಾಗುತ್ತಿರುವವರ ಪ್ರಮಾಣ ಏರಿಕೆ ಕೇಂದ್ರ ಆರೋಗ್ಯ ಸಚಿವಾಲಯ ಆಡಳಿತ ಪಕ್ಷದ ಶಾಸಕರುಗಳೊಂದಿಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸಮಾಲೋಚನೆ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳ ಕುರಿತು ಚರ್ಚೆ ಹಾಗೂ ಪರಿಸರ ಸಚಿವಾಲಯದ ಶಿಫಾರಸುಗಳು ಕಾನೂನುಬದ್ಧ ಸೆಂಟ್ರಲ್ ವಿಸ್ಟಾ ಯೋಜನೆ ಮರು ಅಭಿವೃದ್ಧಿಗೆ ಸುಪ್ರೀಂ ಕೋರ್ಟ್ ಹಸಿರು ನಿಶಾನೆ ವಾರ್ತೆಗಳ ವಿವರ ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೇರಳದ ಕೊಚ್ಚಿ ಮತ್ತು ಕರ್ನಾಟಕದ ಮಂಗಳೂರು ನಡುವಿನ ನೈಸರ್ಗಿಕ ಅನಿಲ ಕೊಳವೆ ಮಾರ್ಗವನ್ನು ದೇಶಕ್ಕೆ ಸಮರ್ಪಿಸಿದರು is designed to transport 12 million metric standard cubic meters per day of natural gas and is laid at a cost of rupees 3000 crore the lng imported at kochi is regasified to provide the state of kerala and coastal karnataka uninterrupted clean energy and affordable fuel the 450 kilometer nantara avaru ಪ್ರಗತಿಗೆ ಆದ್ಯತೆ ನೀಡಿ ಎಲ್ಲರೂ ಒಗ್ಗೂಡಿ ಶ್ರಮಿಸಿದರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂಬುದಕ್ಕೆ ಕೊಚ್ಚಿ ಮಂಗಳೂರು ನೈಸರ್ಗಿಕ ಅನಿಲ ಕೊಳವೆ ಮಾರ್ಗ ಒಂದು ಉತ್ತಮ ಉದಾಹರಣೆಯಾಗಿದೆ ಎಂದರು ಈ ಅನಿಲ ಮಾರ್ಗ ಒಂದು ರಾಷ್ಟ್ರ ಒಂದು ಅನಿಲ ಗ್ರಿಡ್ ರಚನೆಯಲ್ಲಿ ಪ್ರಮುಖ ಮೈಲಿಗಲ್ಲಾಗಲಿದೆ ಎಂದ ಅವರು ಇದು ಕೇವಲ ಕೊಳವೆ ಮಾರ್ಗ ಎನಿಸಿದರೂ ಎರಡು ರಾಜ್ಯಗಳ ಪ್ರಗತಿಗೆ ದೊಡ್ಡ ಕೊಡುಗೆ ನೀಡಲಿದೆ ಈ ಯೋಜನೆಯಿಂದ 12 ಮಹತ್ವದ ಪ್ರಯೋಜನಗಳಿವೆ ಎಂದು ಹೇಳಿದರು ಈ ಕೊಳವೆ ಮಾರ್ಗ ಎರಡು ರಾಜ್ಯಗಳ ಲಕ್ಷಾಂತರ ಜನರ ಜೀವನ ಸುಗಮಗೊಳಿಸಲಿದೆ ಬಡವರು ಮಧ್ಯಮ ವರ್ಗದವರ ಮತ್ತು ಉದ್ಯಮಿಗಳ ವೆಚ್ಚ ತಗ್ಗಿಸಲಿದ್ದು ಅನೇಕ ನಗರಗಳಲ್ಲಿ ಅನಿಲ ಪೂರೈಕೆ ವ್ಯವಸ್ಥೆಯ ಮಾಧ್ಯಮವಾಗುತ್ತದೆ ಅನೇಕ ನಗರಗಳಲ್ಲಿ ಸಿಎನ್ಜಿ ಆಧಾರಿತ ಸಾರಿಗೆಗೆ ಸಹಕಾರಿಯಾಗಲಿದ್ದು ಮಂಗಳೂರು ರಾಸಾಯನಿಕ ಮತ್ತು ರಸಗೊಬ್ಬರ ಘಟಕಕ್ಕೆ ಶುದ್ಧ ಇಂಧನ ನೀಡುತ್ತದೆ ಕಡಿಮೆ ವೆಚ್ಚದಲ್ಲಿ ಅಡುಗೆ ಮಾಡಲು ನೆರವಾಗುವುದರ ಜೊತೆಗೆ ರೈತರಿಗೂ ಉಪಯುಕ್ತವಾಗಿದೆ ಎರಡು ರಾಜ್ಯಗಳಲ್ಲಿ ಇದು ವಾಯುಮಾಲಿನ್ಯ ತಗ್ಗಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಎಂದರು ಕೋಚಿ ಮಂಗಳೂರು ಪೈಪ್ಲೈನ್ ಇಸ್ ಬಾತ್ ಕಾ ಬಹುತ್ ಬಡಾ ಉದಾಹರಣ ಹೈ कि विकास को प्राथमिकता देते हुए सभी मिलकर काम करें तो कोई भी लक्ष्य असंभव नहीं ये प्रोजेक्ट से जुड़े लोग जानते हैं कि इंजीनियरिंग के लिहाज से इसे पूरा करना कितना मुश्किल था प्रोजेक्ट में कई दिक्कतें भी आई लेकिन हमारे श्रमिकों हमारे इंजीनियरों हमारे किसानों और राज्य सरकारों के सहयोग से ಈ ಕೊಳವೆ ಮಾರ್ಗದಿಂದ ಪರಿಸರ ಉತ್ತಮವಾಗುವುದರೊಂದಿಗೆ ಜನರ ಆರೋಗ್ಯವೂ ಸುಧಾರಿಸುತ್ತದೆ ನಗರಗಳಲ್ಲಿ ಮಾಲಿನ್ಯ ತಗ್ಗಲಿದ್ದು ಅನಿಲ ಆಧಾರಿತ ಆರ್ಥಿಕತೆಗೆ ಸಹಕಾರಿಯಾಗಲಿದೆ ಈ ಯೋಜನೆಯಿಂದ ಕರ್ನಾಟಕ ಮತ್ತು ಕೇರಳದಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚಾಗಲಿವೆ ಈ ಮಾರ್ಗ ಸಂಪೂರ್ಣ ಕಾರ್ಯಾಚರಣೆ ಆರಂಭಿಸಿದ ತರುವಾಯ ಸಾವಿರಾರು ಕೋಟಿ ರೂಪಾಯಿಗಳ ವಿದೇಶಿ ವಿನಿಮಯ ದೇಶಕ್ಕೆ ಉಳಿತಾಯವಾಗಲಿದೆ ಎಂದರು ದೇಶದಲ್ಲಿ 1992ರ ಆಸುಪಾಸಿನಲ್ಲಿ ಪ್ರಥಮ ಸಿಎನ್ಜಿ ಕೇಂದ್ರ ಆರಂಭವಾಯಿತು 2014ರವರೆಗೆ ಅದರ ಸಂಖ್ಯೆ 900 ದಾಟಲಿಲ್ಲ ಆದರೆ ಕಳೆದ 6 ವರ್ಷದಲ್ಲಿ 1500 ಸಿಎನ್ಜಿ ಕೇಂದ್ರ ತೆರೆಯಲಾಗಿದೆ ದೇಶದಾದ್ಯಂತ ಸಿಎನ್ಜಿ ಕೇಂದ್ರಗಳ ಸಂಖ್ಯೆಯನ್ನು 10,000ಕ್ಕೆ ಹೆಚ್ಚಿಸಲು ಸರ್ಕಾರ ಶ್ರಮಿಸುತ್ತಿದೆ ಕೊಚ್ಚಿ ಮಂಗಳೂರು ಅನಿಲ ಮಾರ್ಗ ಕರ್ನಾಟಕ ಮತ್ತು ಕೇರಳದಲ್ಲಿ 700 ಸಿಎನ್ಜಿ ಕೇಂದ್ರ ತೆರೆಯಲು ನೆರವಾಗಲಿದೆ ಎಂದರು ಸರ್ಕಾರ ದೇಶದಲ್ಲಿ ಅನಿಲ ಆಧಾರಿತ ಆರ್ಥಿಕತೆಗೆ ಉತ್ತೇಜನ ನೀಡುತ್ತಿದೆ ಈ ಹೊಸ ಮಾರ್ಗದಿಂದ 21 ಲಕ್ಷ ಜನರು ಸಿಎನ್ಜಿ ಸಂಪರ್ಕದ ಪ್ರಯೋಜನ ಪಡೆಯಲಿದ್ದಾರೆ ಎಂದು ತಿಳಿಸಿದರು ಕೇರಳ ಮತ್ತು ಕರ್ನಾಟಕ ರಾಜ್ಯಗಳು ನೈಸರ್ಗಿಕ ಅನಿಲ ಕೊಳವೆ ಮಾರ್ಗದಿಂದ ಇಂದು ಸಂಪರ್ಕಿತವಾಗಿರುವ ಸಂದರ್ಭದಲ್ಲಿ ಎರಡೂ ರಾಜ್ಯಗಳ ಜನರಿಗೆ ಅಭಿನಂದನೆ ಸಲ್ಲಿಸಿದರು ಹವಾ ಸಾಫ್ ಸುತ್ರಿ ಹೋಗಿ ಶಹರ್ ಮೇ ಗ್ಯಾಸ್ ಆಧಾರಿತ ವ್ಯವಸ್ಥೆ ಹೋಗಿ तो और ज्यादा टूरिस्ट आएंगे टूरिज्म सेक्टर को भी इसका लाभ होगा और साथियों इस पाइपलाइन के दो और लाभ हैं जिनकी चर्चा बहुत जरूरी है
इस पाइपलाइन के निर्माण के दौरान 12 लाख मैनडेज का रोजगार जनरेट हुआ है। पाइपलाइन के शुरू होने के बाद भी रोजगार और स्वरोजगार का एक नया इकोसिस्टम केरला और कर्नाटका में बहुत तेजी से विकसित होगा। फर्टिलाइजर उद्योग हो, पेट्रोकेमिकल उद्योग हो, बिजली उद्योग हो, हर उद्योग इससे लाभ लेगा और रोजगार के अवसर बनेंगे। 900 से ज्यादा नहीं थी, 900 से ज्यादा नहीं थी, जबकि पिछले 6 वर्षों में 1500 के करीब नए सीएनजी स्टेशन शुरू हुए हैं। अब सरकार इस लक्ष्य पर काम कर रही है कि देश भर में सीएनजी स्टेशनों की संख्या को 10,000 तक पहुंचाया जाए। अभी जो ये पाइपलाइन कमीशन हुई है, ये भी केरला और कर्नाटका के अनेक शहरों में 700 सीएनजी स्टेशन खोलने में मदद करेगी। साथियों, एक और दिलचस्प आंकड़ा है पीएनजी कनेक्शन का। रसोई में पाइप से जो गैस पहुंचाई जाए। टुडे इज ए हिस्टोरिक डे। ऑनरेबल प्राइम मिनिस्टर हैज गिवन अस टाइम टू डेडिकेट एन एम्बिशियस नेशनल प्रोजेक्ट। This project has been envisioned and conceptualized decade ago. 450-kilometer gas pipeline starting from Kerala to Karnataka and Tamil Nadu. This project is much delayed. ಇದಕ್ಕೂ ಮುನ್ನ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಖಾತೆ ಸಚಿವ ಧರ್ಮೇಂದ್ರ ಪ್ರಧಾನ್ 450 ಕಿಲೋಮೀಟರ್ ಉದ್ದದ ಕೇರಳ ಕರ್ನಾಟಕ ಅನಿಲ ಕೊಳವೆ ಮಾರ್ಗ ಲೋಕಾರ್ಪಣೆ ಒಂದು ಐತಿಹಾಸಿಕ ಕ್ಷಣವಾಗಿದೆ ಎಂದರು. ಒಟ್ಟು 3,000 ಕೋಟಿ ರೂಪಾಯಿ ವೆಚ್ಚದ ಯೋಜನೆಯ ಕಾಮಗಾರಿ ನಿರ್ಮಾಣವು 12 ಲಕ್ಷ ಮಾನವ ದಿನಗಳ ಉದ್ಯೋಗವನ್ನು ಸೃಷ್ಟಿಸಿತು ಎಂದರು. I am very much grateful and obliged to Honorable Prime Minister for participating and given consent to dedicate this project. The project will be ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಯೋಜನೆಯಿಂದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ 4 ಲಕ್ಷ ಮನೆಗಳಿಗೆ ಅಡುಗೆ ಅನಿಲ ನೇರ ಪೂರೈಕೆಯಾಗಲಿದ್ದು ವಾಣಿಜ್ಯ ಉದ್ದೇಶಕ್ಕೂ ಅನಿಲ ದೊರಕುತ್ತದೆ. ಮುಂದಿನ ದಿನಗಳಲ್ಲಿ ರಾಜ್ಯದ ಪ್ರಮುಖ ನಗರಗಳಲ್ಲಿ ನೈಸರ್ಗಿಕ ಅನಿಲ ಬಳಕೆ ಪ್ರಮಾಣ ಹೆಚ್ಚಲಿದೆ. ಹಲವು ಸವಾಲುಗಳ ನಡುವೆ ಯೋಜನೆಯನ್ನು ಪೂರ್ಣಗೊಳಿಸಿದ ಪ್ರಧಾನಿ ಅವರ ದೃಢ ಸಂಕಲ್ಪ ಶ್ಲಾಘನೀಯ ಎಂದರು. ಈ ಸಂದರ್ಭದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಕರ್ನಾಟಕದ ರಾಜ್ಯಪಾಲ ವಜುಭಾಯ್ ವಾಲಾ, ಕೇರಳ ರಾಜ್ಯಪಾಲ ಆರಿಫ್ ಮೊಹಮ್ಮದ್ ಖಾನ್, ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಮತ್ತಿತರರು ಉಪಸ್ಥಿತರಿದ್ದರು. In the industrial areas and SEZs. I am happy that the project is successfully completed despite of several challenges. In Dabhol, Bangalore pipeline is already functioned and is catering to 25,000 households in Bangalore. ಕೇರಳದ ಕೊಚ್ಚಿ ಮತ್ತು ಕರ್ನಾಟಕದ ಮಂಗಳೂರು ನಡುವಿನ ನೈಸರ್ಗಿಕ ಅನಿಲ ಕೊಳವೆ ಮಾರ್ಗದಿಂದಾಗಿ ರಾಜ್ಯದ ಅಭಿವೃದ್ಧಿಗೆ ಹೆಚ್ಚು ಸಹಕಾರಿಯಾಗಿದೆ ಎಂದು ಮಂಗಳೂರು ಸಂಸದ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ನಗರಗಳಲ್ಲಿ ಒಂದಾದ ಮಂಗಳೂರಿಗೆ ಈ ಯೋಜನೆ ಅತ್ಯಂತ ಅಗತ್ಯವಾಗಿತ್ತು. ಇದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಎಲ್ಲ ನಗರಗಳಿಗೆ ವಿಸ್ತರಣೆಯಾಗಲಿದೆ ಎಂದು ಆಶಯ ವ್ಯಕ್ತಪಡಿಸಿದರು. ಈ ಯೋಜನೆಯಿಂದ ಅಡುಗೆ ಅನಿಲ ಮನೆಗಳಿಗೆ ಪೂರೈಕೆಯಾಗುವುದಷ್ಟೇ ಅಲ್ಲದೆ ರೈತರ ಯೂರಿಯಾ ಸಮಸ್ಯೆ ಕೂಡ ಬಗೆಹರಿಯಲಿದೆ. ಅನಿಲ ಸಾಗಣೆಯ ಸಾರಿಗೆ ಸಮಸ್ಯೆ ನಿವಾರಣೆಯಾಗಲಿದ್ದು ಸ್ಮಾರ್ಟ್ ಸಿಟಿ ಯೋಜನೆಯಡಿ ಮಂಗಳೂರು ನಗರದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ 20,000 ಕೋಟಿ ರೂಪಾಯಿ ಘೋಷಿಸಿದೆ. ಸದ್ಯ 1,000 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳು ಪ್ರಗತಿಯಲ್ಲಿವೆ ಎಂದು ತಿಳಿಸಿದರು. ವಿಶೇಷವಾಗಿ ಇದರಿಂದ ಬಹಳಷ್ಟು ಪ್ರಯೋಜನ ಆಗುವುದಿದೆ. ಅದರ ಜೊತೆಗೆ ಎಂಸಿಎಫ್ ಬಹಳ ಸಮಸ್ಯೆಯಲ್ಲಿರತಕ್ಕಂಥದ್ದು, ನಫ್ತಾ ಸಮಸ್ಯೆಯಲ್ಲಿತ್ತು. 2 ಬಾರಿ ಎಂಸಿಎಫ್ನಲ್ಲಿ ನಫ್ತಾ ಸಮಸ್ಯೆಯಾಗಿ
ಪ್ರೊಡಕ್ಷನ್ ಇಲ್ಲದಕ್ಕಂಥ ಹಂತದಲ್ಲಿದ್ದಾಗ ಅನಂತಕುಮಾರ್ ಇದ್ರು, ಅದಕ್ಕೆ ನಮ್ಮ ಪ್ರಭಾಕರ್ ಅವರು ಬಂದು ಬೆನ್ನು ತಾಗಿ ಆ ಕಾರ್ಯವನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಆ ಗ್ಯಾಸಿನ ಅವಶ್ಯಕತೆಯನ್ನು ಅವರು ಮನಗಂಡರು. ಹಾಗಾಗಿ ಇವತ್ತು MRPL ಇರಬಹುದು, MCF ಇರಬಹುದು, ಇಂಥ ಉದ್ಯಮಗಳಿಗೆ ಇದರಿಂದ ಬಹಳಷ್ಟು ಅನುಕೂಲ ಆಗುತ್ತೆ. ಇವತ್ತು ನಫ್ತಾದಿಂದ ಆಗುವ ಸಮಸ್ಯೆಯನ್ನು ಗ್ಯಾಸಿಂದ ಬಹಳಷ್ಟು ಲಾಭದಾಯಕ ಆಗುತ್ತೆ. ಹಾಗಾಗಿ ಇದರ ಬಹಳ ದೊಡ್ಡ ಪ್ರಯೋಜನ ಯಾರಿಗೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ರೈತರಿಗೂ ಆಗುತ್ತೆ. ಯಾಕೆಂದ್ರೆ ಯೂರಿಯಾ ಮುಖಾಂತರ ಬಹಳಷ್ಟು ಸುಲಭ ಆಗುತ್ತೆ. ಹಾಗಾಗಿ ಇದು ಕೇವಲ ಮನೆ ಗ್ಯಾಸಿಗಿಂತ ಹೆಚ್ಚು ರೈತರನ್ನು ಗುರಿಯಾಗಿ ಇಟ್ಕೊಂಡು ಮಾಡಿರತಕ್ಕಂಥದ್ದು. ಕಳೆದ ಸೆಪ್ಟೆಂಬರ್ 21ರಂದು ದೇಶದಲ್ಲಿ 10 ಲಕ್ಷಕ್ಕೂ ಅಧಿಕ ಸಕ್ರಿಯ ಕೋವಿಡ್ ಪ್ರಕರಣ ಇದ್ದುದು ಕ್ರಮೇಣ ಇಳಿಮುಖವಾಗಿ ಪ್ರಸ್ತುತ ಜನವರಿ 2ರಂದು 2,50,000ವಷ್ಟೇ ಆಗಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಕಾರ್ಯದರ್ಶಿ ರಾಜೇಶ್ ಭೂಷಣ್ ತಿಳಿಸಿದ್ದಾರೆ. ಈ 2.5 ಲಕ್ಷ ಸಕ್ರಿಯ ಪ್ರಕರಣಗಳ ಪೈಕಿ ಶೇಕಡಾ 43.96% ಸೋಂಕಿತರು ಆರೋಗ್ಯ ಕೇಂದ್ರಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರೆ ಶೇಕಡಾ 56.04% ರೋಗಿಗಳು ಮನೆಗಳಲ್ಲೇ ಪ್ರತ್ಯೇಕವಾಗಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ವಿವರಿಸಿದರು. 10 ದಶಲಕ್ಷ ಜನಸಂಖ್ಯೆಗೆ ಹೋಲಿಸಿದರೆ ಸೋಂಕಿನ ಪ್ರಕರಣಗಳ ಸಂಖ್ಯೆ ಭಾರತ ಇಂದಿಗೂ ವಿಶ್ವದಲ್ಲೇ ಅತ್ಯಂತ ಕಡಿಮೆ ಇದೆ. ಅಮೆರಿಕದಲ್ಲಿ ಪ್ರತಿ 10 ಲಕ್ಷ ಜನರಲ್ಲಿ 61,204 ಜನರು ಸೋಂಕಿತರಾಗಿದ್ದರೆ ಭಾರತದಲ್ಲಿ ಈ ಸಂಖ್ಯೆ ಕೇವಲ 7,504 ಎಂದು ವಿವರಿಸಿದರು. ಪ್ರತಿ 10 ಲಕ್ಷ ಸೋಂಕಿತರ ಪೈಕಿ ಸಾವಿನ ಪ್ರಮಾಣದಲ್ಲೂ ಭಾರತದಲ್ಲಿ ಮರಣ ದರ ಅತ್ಯಂತ ಕಡಿಮೆ ಇದೆ. ಇಟಲಿಯಲ್ಲಿ ಪ್ರತಿ 10 ಲಕ್ಷ ರೋಗಿಗಳ ಪೈಕಿ 1,245 ಜನರು ಮೃತಪಟ್ಟಿದ್ದರೆ ಭಾರತದಲ್ಲಿ ಮರಣ ದರ 108 ಆಗಿದೆ ಎಂದು ತಿಳಿಸಿದರು. ಮಹತ್ವಪೂರ್ಣ ಬಾತ್ ಪಹಲಿ ಬಾರ್ ಶೇರ್ ಹಾಲಾಕಿ ಲಗಾತಾರ ಮಾನಿಟರ್ ಕರ್ತೆ ಥೆ. ಸಕ್ರಿಯ ಪ್ರಕರಣಗಳ ವಿಚಾರದಲ್ಲಿ ಪ್ರತಿ 10 ಲಕ್ಷ ಜನರಿಗೆ ಅಮೆರಿಕದಲ್ಲಿ 24,863 ಜನರಲ್ಲಿ ಸೋಂಕು ಸಕ್ರಿಯವಾಗಿದ್ದರೆ ಭಾರತದಲ್ಲಿ ಈ ಪ್ರಮಾಣ ಕೇವಲ 167 ಎಂದು ತಿಳಿಸಿದರು. ಕಳೆದ 7 ದಿನಗಳಲ್ಲಿ ಭಾರತದಲ್ಲಿ ಪ್ರತಿ 10 ಲಕ್ಷ ಜನಸಂಖ್ಯೆಗೆ ಕೇವಲ ಒಬ್ಬರು ಮಾತ್ರ ಕೋವಿಡ್ ಸೋಂಕಿನಿಂದ ಮೃತಪಟ್ಟಿದ್ದಾರೆ. ಆದರೆ ಈ ದರ ಯುಕೆಯಲ್ಲಿ 63 ಆಗಿದೆ ಎಂದು ವಿವರಿಸಿದರು. ಕೋವಿನ್ ಲಸಿಕೆ ನೀಡಿಕೆಯ ನಿರ್ವಹಣಾ ವ್ಯವಸ್ಥೆಯ ಬಗ್ಗೆ ವಿವರ ನೀಡಿದ ಅವರು, ಭಾರತದಲ್ಲಿ ಸಾರ್ವತ್ರಿಕ ಲಸಿಕೀಕರಣ ಯೋಜನೆ ಅಡಿಯಲ್ಲಿ ಡಿಜಿಟಲ್ ನೆರವಿನಿಂದ ನಿಗಾ ಇಡಲು ವ್ಯವಸ್ಥೆ ರೂಪಿಸಿರುವುದಾಗಿ ತಿಳಿಸಿದರು. ಹೋಮ್ ಐಸೋಲೇಷನ್ ದಿಸ್ ಇಂಡಿಕೇಟ್ಸ್ ದಟ್ ದ ಓವರ್ಆಲ್ ಬರ್ಡನ್ ಆನ್ ದ ಹೆಲ್ತ್ ಕೇರ್ ಸ್ಟ್ರಕ್ಚರ್ ಹೆಲ್ತ್ ಡೆಲಿವರಿ ಸ್ಟ್ರಕ್ಚರ್ ಇನ್ ದ ಕಂಟ್ರಿ ಹ್ಯಾಸ್ ಡಿಕ್ಲೈನ್ಡ್ ಅಪ್ರಿಷಿಯೇಬ್ಲಿ ಆನ್ ಅಕೌಂಟ್ ಆಫ್ ಕೋವಿಡ್. ಯೇ ಹಮ್ ಆಪ್ಕೆ ಸಾಥ್ ಶೇರ್ ಕರ್ನಾ ಚಾಹತೆ ಥೆ ಆಜ್. ಅಬ್ ವಿಶ್ವಕ್ಕೆ ಸಾಥ್ ಅಗರ್ ತುಲನಾ ಕರೇ ತೋ ಕೇಸಸ್ ಪರ್ ಮಿಲಿಯನ್ ಆಫ್ ಪಾಪ್ಯುಲೇಷನ್ ಅಭಿ ಭೀ ವಿ ಆರ್ ಅಮಂಗ್ಸ್ ದ ಲೋಯೆಸ್ಟ್ ಇನ್ ದ ವರ್ಲ್ಡ್. 7,504 ಕೇಸ್ ಪರ್ ಮಿಲಿಯನ್ ಹಮಾರೇ ಯಹಾಂ ಹೈ ಔರ್ ಅನೇಕ ಯು ಆಪರೇಟ್. ಇದೀಗ ನೇರ ಪ್ರಸಾರ ಆಫ್ ಕೋವ್ಯಾಕ್ಸಿನ್ ವಾಟ್ ಈಸ್ ಆಲ್ಸೋ ವೆರಿ ನೋಟೇಬಲ್ ಆಸ್ ಯು ನೋಟಿಸ್ಡ್ ಇನ್ ದ ಪ್ರೆಸೆಂಟೇಷನ್ ಮೇಡ್ ಜಸ್ಟ್ ನೌ ದಟ್ ದಿಸ್ ಇಸ್ a vaccine which is exciting antibody response to not just S protein but also additional proteins, namely the nucleocapsid protein and the membrane protein, at least three antigenic on three sites. So today all the vaccines are working. Today we are happy that none of the mutations have challenged the existing vaccines, including these two as well as the vaccines that are now in vogue, namely Pfizer and Moderna. However, in the face of potential mutations, ye sambhav hai ki agar koi perturbations aati hain to kyunki ye whole variant vaccine hai aur ye multiple targets pe antibody banata hai, ye zyada study hoga, bahut had tak study hoga aur ye thinking. ಹಟ್ಟಿ ಚಿನ್ನದ ಗಣಿ ನಿಗಮ ನಿಯಮಿತ ವತಿಯಿಂದ 2019-20 ಸಾಲಿನ ಲಾಭಾಂಶದ ಮೊತ್ತ 11.4 ಕೋಟಿ ರೂಪಾಯಿಗಳ ಚೆಕ್ ಅನ್ನು ಗಣಿ ಮತ್ತು ಭೂವಿಜ್ಞಾನ ಸಚಿವ ಸಿಸಿ ಪಾಟೀಲ್ ಬೆಂಗಳೂರಿನಲ್ಲಿಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಗೆ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಕುಮಾರ್ ನಾಯಕ್, ಹಟ್ಟಿ ಗೋಲ್ಡ್ ಮೈನ್ಸ್ ನಿಗಮದ ಅಧ್ಯಕ್ಷ ಮಾನಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಬಿಜೆಪಿ ಶಾಸಕರುಗಳ ಸಭೆ 2ನೇ ದಿನವಾದ ಇಂದು ಕೂಡ ಬೆಂಗಳೂರಿನಲ್ಲಿ ನಡೆಯುತ್ತಿದೆ.
ಪಕ್ಷದ ಶಾಸಕರ ಸಮಸ್ಯೆಗಳು, ಕ್ಷೇತ್ರದ ಅಭಿವೃದ್ಧಿಗೆ ಆಗಬೇಕಾಗಿರುವ ಕೆಲಸ ಕಾರ್ಯಗಳು, ಅನುದಾನ ಹಂಚಿಕೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಶಾಸಕರೊಂದಿಗೆ ಸಮಾಲೋಚಿಸುತ್ತಿದ್ದಾರೆ. ಬಹುತೇಕ ಬಿಜೆಪಿ ಶಾಸಕರು ಸಭೆಯಲ್ಲಿ ಪಾಲ್ಗೊಂಡು ತಮ್ಮ ತಮ್ಮ ಕ್ಷೇತ್ರಗಳ ಅಭಿವೃದ್ಧಿ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಮಾಹಿತಿ ಒದಗಿಸಿದರು. ಸಭೆಯಲ್ಲಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಸೇರಿದಂತೆ ಹಲವು ಸಚಿವರು ಉಪಸ್ಥಿತರಿದ್ದಾರೆ. ಸುಪ್ರೀಂಕೋರ್ಟ್ನ ತ್ರಿಸದಸ್ಯ ಪೀಠ ಇಂದು ಸೆಂಟ್ರಲ್ ವಿಸ್ಟಾ ಯೋಜನೆ ಮರು ಅಭಿವೃದ್ಧಿಗೆ ಹಸಿರು ನಿಶಾನೆ ತೋರಿ ಮಹತ್ವದ ತೀರ್ಪು ನೀಡಿದೆ. ನೂತನ ಸಂಸತ್ ಭವನ ನಿರ್ಮಿಸುವ ಮತ್ತು ಸೆಂಟ್ರಲ್ ವಿಸ್ಟಾ ಮರು ಅಭಿವೃದ್ಧಿ ಯೋಜನೆಗೆ ಸರ್ವೋನ್ನತ ನ್ಯಾಯಾಲಯ ತನ್ನ ಸಮ್ಮತಿ ಸೂಚಿಸಿ ತೀರ್ಪು ನೀಡಿದ್ದು, ದೆಹಲಿ ಅಭಿವೃದ್ಧಿ ಪ್ರಾಧಿಕಾರದ ಕಾಯ್ದೆಯನ್ವಯ ಅಧಿಕಾರ ಚಲಾಯಿಸುವುದು ಮಾನ್ಯವಾಗಿದೆ ಮತ್ತು ಪರಿಸರ ಸಚಿವಾಲಯದ ಅನುಮತಿಯ ಶಿಫಾರಸುಗಳು ಕಾನೂನುಬದ್ಧವಾಗಿವೆ ಎಂದು ತಿಳಿಸಿವೆ. ನ್ಯಾಯಮೂರ್ತಿಗಳಾದ ದಿನೇಶ್ ಮಹೇಶ್ವರ್, ಎಎಂ ಖನ್ವಿಲ್ಕರ್ ಮತ್ತು ಸಂಜೀವ್ ಖನ್ನಾ ಅವರನ್ನೊಳಗೊಂಡ ಪೀಠ ಇಬ್ಬರು ನ್ಯಾಯಾಧೀಶರ ಅಭಿಪ್ರಾಯದಂತೆ ಈ ತೀರ್ಪು ಪ್ರಕಟಿಸಿದೆ. ಕಟ್ಟಡ ನಿರ್ಮಾಣ ಕಾಮಗಾರಿ ಆರಂಭವಾಗುವಾಗ ಪಾರಂಪರಿಕ ಸಂರಕ್ಷಣೆ ಸಮಿತಿಯ ಅನುಮೋದನೆ ಅಗತ್ಯ ಎಂದು ಸರ್ವೋನ್ನತ ನ್ಯಾಯಾಲಯ ತಿಳಿಸಿದೆ. ಸೆಂಟ್ರಲ್ ವಿಸ್ಟಾ ಯೋಜನೆ ವಿರುದ್ದದ ತಕರಾರುಗಳನ್ನು ಸರ್ವೋನ್ನತ ನ್ಯಾಯಾಲಯ ತಳ್ಳಿಹಾಕಿದ್ದು, ನ್ಯಾಯಾಲಯ ಕಳೆದ ತಿಂಗಳು ನೂತನ ಸಂಸತ್ ಭವನಕ್ಕೆ ಭೂಮಿ ಪೂಜೆ ನೆರವೇರಿಸಲು ಅನುಮೋದನೆ ನೀಡಿತ್ತು. ಭಾರತದಲ್ಲಿ ಪ್ರತಿಭೆಗೆ ಕೊರತೆಯಿಲ್ಲ ಎಂಬುದು ಅತಿ ಕಡಿಮೆ ಅವಧಿಯಲ್ಲಿ ಕೋವಿಡ್ 19 ಲಸಿಕೆ ಅಭಿವೃದ್ಧಿಪಡಿಸಿದ ಭಾರತೀಯ ಕಂಪನಿಗಳು ಉತ್ತಮ ಉದಾಹರಣೆಯಾಗಿವೆ ಎಂದು ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ತಿಳಿಸಿದ್ದಾರೆ. ಚೆನ್ನೈನಲ್ಲಿಂದು ಗಣಿತ ವಿಜ್ಞಾನ ಸಂಸ್ಥೆಯ ನೂತನ ವಸತಿ ವಿಭಾಗವನ್ನು ಉದ್ಘಾಟಿಸಿದ ಅವರು, ಭಾರತದಲ್ಲಿ ಗಾಳಿ, ನೀರು, ನಾಗರಿಕತೆ ಎಲ್ಲವೂ ವೈಶಿಷ್ಟ್ಯವಾಗಿದ್ದು, ಎಲ್ಲ ಕ್ಷೇತ್ರಗಳಲ್ಲೂ ಅಂತರ್ಗತ ಪ್ರತಿಭೆಗಳಿವೆ. ನಾವು ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಅಗತ್ಯವಿದೆ ಎಂದರು. There is inherent knowledge. What you need to do is identify, encourage and promote. Then you will. That's how it explains about the Indian companies coming out with this vaccine in such a short span of time. ಕೋವಿಡ್ 19 ಲಸಿಕೆಗೆ ಭಾರತೀಯ ಔಷಧ ಮಹಾನಿಯಂತ್ರಕರ ಅನುಮೋದನೆಯನ್ನು ಪ್ರಶ್ನಿಸುತ್ತಿರುವ ಕಾಂಗ್ರೆಸ್ ವಿರುದ್ದ ಬಿಜೆಪಿ ನಾಯಕ ಹಾಗೂ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ವಾಗ್ದಾಳಿ ನಡೆಸಿದ್ದಾರೆ. ಈ ಸಂಬಂಧ ಟ್ವೀಟ್ ಮಾಡಿರುವ ಅವರು, ಲಸಿಕೆಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ಗೆ ಇರುವ ಸಮಸ್ಯೆಯಾದರೂ ಏನು ಎಂದು ಪ್ರಶ್ನಿಸಿರುವ ಅವರು, ಆ ಪಕ್ಷಕ್ಕೆ ನಾಯಕನ ಸಮಸ್ಯೆ ಇದೆ ಎಂದು ಹೇಳಿದ್ದಾರೆ. ಈ ಮುನ್ನ ಕೆಲವು ಕಾಂಗ್ರೆಸ್ ನಾಯಕರು ಭಾರತ್ ಬಯೋಟೆಕ್ನ ಕೋವ್ಯಾಕ್ಸಿನ್ ಲಸಿಕೆ ಇನ್ನೂ ಅಂತಿಮ ಹಂತದ ಚಿಕಿತ್ಸಾಲಯ ಪ್ರಯೋಗ ಪೂರ್ಣಗೊಳಿಸದಿರುವಾಗ ಔಷಧ ನಿಯಂತ್ರಕರು ಅನುಮೋದನೆ ನೀಡಿದ್ದಾದರೂ ಹೇಗೆ ಎಂದು ಪ್ರಶ್ನಿಸಿದ್ದರು. ಭಾರತದಲ್ಲಿ ಕೋವಿಡ್ ಲಸಿಕೆ ಅಭಿವೃದ್ಧಿಪಡಿಸಿರುವ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಮತ್ತು ಭಾರತ್ ಬಯೋಟೆಕ್ ಎರಡೂ ಸಂಸ್ಥೆಗಳು ಜಂಟಿ ಹೇಳಿಕೆ ಬಿಡುಗಡೆ ಮಾಡಿದ್ದು, ಭಾರತ ಮತ್ತು ವಿಶ್ವಕ್ಕೆ ಲಸಿಕೆಯನ್ನು ಸುಗಮವಾಗಿ ವಿತರಿಸಲು ಸಂಕಲ್ಪ ಮಾಡಿರುವುದಾಗಿ ತಿಳಿಸಿವೆ. ತಮ್ಮ ಮುಂದಿರುವ ಸವಾಲು ಜನರ ಜೀವ ಉಳಿಸುವುದು ಮತ್ತು ಆದಷ್ಟು ಬೇಗ ಆರ್ಥಿಕತೆ ಸಹಜ ಸ್ಥಿತಿಗೆ ಬರುವಂತೆ ಮಾಡುವುದಾಗಿದೆ ಎಂದು ಈ ಎರಡೂ ಸಂಸ್ಥೆಗಳು ತಿಳಿಸಿದ್ದು, ಲಸಿಕೆ ಅಭಿವೃದ್ಧಿಪಡಿಸಿ ಉತ್ಪಾದಿಸಿ ಸುಗಮವಾಗಿ ನಿರ್ಧರಿಸಿರುವುದಾಗಿ ತಿಳಿಸಿವೆ. ಕೋವಿಡ್ 19 ಲಸಿಕೆಗಳಿಗೆ ತುರ್ತು ಬಳಕೆಯ ಅನುಮೋದನೆ ದೊರೆತಿದ್ದು, ಈಗ ಸುರಕ್ಷಿತ ಲಸಿಕೆ ಉತ್ಪಾದನೆ, ಪೂರೈಕೆ ಮತ್ತು ವಿತರಣೆಗೆ ಆದ್ಯತೆ ನೀಡುವುದಾಗಿ ಹೇಳಿಕೆ ನೀಡಿವೆ. ದೇಶದ ಜನತೆಗೆ ಲಸಿಕೆಯ ಅಗತ್ಯದ ಅರಿವು ತಮಗಿದ್ದು, ಲಸಿಕೆಯ ದಕ್ಷತೆ ಮತ್ತು ಸುರಕ್ಷತೆಗೆ ಸಂಪೂರ್ಣ ಬದ್ಧವಾಗಿರುವುದಾಗಿಯೂ ಸ್ಪಷ್ಟಪಡಿಸಿವೆ. ಭಾರತ ಕೇವಲ ತನ್ನ ದೇಶಕ್ಕಾಗಿ ಮಾತ್ರವೇ ಕೋವಿಡ್ ಲಸಿಕೆ ಅಭಿವೃದ್ಧಿಪಡಿಸಿಲ್ಲ, ಜೊತೆಗೆ ನೆರೆ ದೇಶಗಳಿಗೂ ಸಂಶೋಧನೆ ಮತ್ತು ಚಿಕಿತ್ಸಾಲಯ ಪ್ರಯೋಗಕ್ಕೆ ಸಹಾಯ ಮಾಡಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾ ಹರ್ಷವರ್ಧನ್ ತಿಳಿಸಿದ್ದಾರೆ. ಕೋವಿಡ್ 19ಕ್ಕೆ ಸಂಬಂಧಿಸಿದ ಈ ಪುಸ್ತಕ ಮತ್ತು ಸಿಇಪಿಐ ಮಾನ್ಯತೆಯ ಭಾರತದ ಪ್ರಥಮ ಕೇಂದ್ರೀಕೃತ ಪ್ರಯೋಗಾಲಯ ಜಾಲಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆ ನೀಡಿದ ಅವರು, ಭಾರತ 6 ತಿಂಗಳ ಮೊದಲೇ ಜೈವಿಕ ತಂತ್ರಜ್ಞಾನ ಪ್ರಯೋಗಾಲಯಗಳಲ್ಲಿ, ಸಿಎಸ್ಐಆರ್ ಪ್ರಯೋಗಾಲಯಗಳಲ್ಲಿ ಜಿನೋಮ್ ಸೀಕ್ವೆನ್ಸಿಂಗ್ ಕುರಿತಂತೆ ಅಧ್ಯಯನ ಮಾಡಿತ್ತು ಎಂದು ತಿಳಿಸಿದರು. ಹೃದಯ ಧನ್ಯವಾದ ಕರ್ತೆ ಹೇ ಕಿ ಉನ್ನೊನೆ ತಬ್ ಹಮ್
वैज्ञानिक लोगों का उन्होंने उत्साह और मनोबल बढ़ाकर रखा, सही दिशा में हम सबको मार्गदर्शन किया और उनके सपोर्ट और आशीर्वाद के कारण सारे वैज्ञानिक ये इस प्रकार का अच्छा काम कर पाए। जो फरीदाबाद की हमारी लैबोरेटरी है DHSCI जो है, इसके सभी वैज्ञानिकों को भी विशेष रूप से मैं बधाई देता हूं, क्योंकि आपके लिए ये एक बहुत बड़ा प्रिविलेज की बात है कि यहां पर ये हमारी लैबोरेटरी को इतने बड़े लेवल का अंतर्राष्ट्रीय दर्जा मिला है। और विशाखापट्टनम के हमारे AMTZ जो है हमारा आंध्र प्रदेश मेडटेक जोन, और यहाँ जिस प्रकार का काम डायग्नोस्टिक्स के लिए और दूसरे हमारे मेडिकल इक्विपमेंट्स और दूसरी चीज़ों के लिए जो विकसित हुआ है पिछले 3 साल में, वो भी अपने आप में मैं समझता हूँ कि एक बार तो जाकर देखने योग्य है। कभी ना कभी हम लोग समय ರಾಜ್ಯ ಸರ್ಕಾರ ಕನ್ನಡ ಕಾಯಕ ವರ್ಷ ಘೋಷಿಸಿರುವ ಹಿನ್ನೆಲೆಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಕನ್ನಡ ಬಳಕೆ ಕುರಿತಂತೆ ಆರೋಗ್ಯ ಇಲಾಖೆ ಸುತ್ತೋಲೆ ಹೊರಡಿಸಿದೆ. ಅದರಂತೆ ಇಲಾಖೆಯ ತಂತ್ರಜ್ಞಾನದಲ್ಲಿ ಕನ್ನಡ ತಂತ್ರಾಂಶ ಬಳಕೆ, ಇಲಾಖೆಯ ನೀತಿಗಳಲ್ಲಿ ಕನ್ನಡ ಕಡ್ಡಾಯ ಬಳಕೆ, ಕಚೇರಿಯ ಫಲಕಗಳಲ್ಲಿ ಕನ್ನಡ ಕಡ್ಡಾಯ ಸೇರಿದಂತೆ 13 ಅಂಶಗಳ ಸೂಚನೆಯನ್ನು ನೀಡಲಾಗಿದೆ. ಕನ್ನಡವನ್ನು ಉಳಿಸಿ ಬೆಳೆಸುವ ದೃಷ್ಟಿಯಿಂದ ಆಡಳಿತದಲ್ಲಿ ಸಮರ್ಪಕ ಕಾರ್ಯಗತಗೊಳಿಸಲು ಇದನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಯುಕ್ತರು ತಿಳಿಸಿದ್ದಾರೆ. ಜನವರಿ 1ರಿಂದ ರಾಜ್ಯಾದ್ಯಂತ 10 ಮತ್ತು 12ನೇ ತರಗತಿಯ ಶಾಲಾ ಕಾಲೇಜುಗಳು ಪುನರಾರಂಭವಾಗಿದ್ದು ಕೋಲಾರ ಜಿಲ್ಲೆಯಲ್ಲಿ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಆಗಮಿಸುತ್ತಿದ್ದು ಶಿಕ್ಷಣ ಇಲಾಖೆ ನೀಡಿರುವ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲಾಗುತ್ತಿದೆ. ನೊಂದಿಗೆ ಜಿಲ್ಲಾ ಉಪನಿರ್ದೇಶಕ ಕೃಷ್ಣಮೂರ್ತಿ. ಆನ್ಲೈನ್ ತರಗತಿಗಳಿಗಿಂತ ಭೌತಿಕ ತರಗತಿಗಳು ಹೆಚ್ಚು ಪರಿಣಾಮಕಾರಿಯಾಗಿದ್ದು ವಿದ್ಯಾರ್ಥಿಗಳಿಗೆ ಇದರಿಂದ ಹೆಚ್ಚಿನ ಅನುಕೂಲವಾಗುತ್ತದೆ. ಸರ್ಕಾರ ನೀಡಿರುವ ಎಲ್ಲ ಮಾರ್ಗಸೂಚಿಗಳನ್ನು ಪಾಲಿಸಲಾಗುತ್ತಿದೆ ಎಂದರು. 20-25 ಮಕ್ಕಳಿಂದ ಒಂದೊಂದು ಗುಂಪುಗಳನ್ನಾಗಿ ಮಾಡಿಕೊಂಡು ಆಯಾ ಸಂಖ್ಯೆ ಆ ಶಾಲೆಯ ಸಂಖ್ಯೆಗೆ ಅನುಗುಣವಾಗಿ ತಂಡಗಳನ್ನು ರಚಿಸಿಕೊಂಡು ಶಿಕ್ಷಕರು ಪಾಠ ಬೋಧನೆಯನ್ನು ತರಗತಿ ಒಳಗಡೆ ಪಾಠ ಮಾಡ್ತಿದ್ದಾರೆ. ಮಾರ್ಗಸೂಚಿ ಏನಿದೆ ಅದರ ಪ್ರಕಾರ ಮಕ್ಕಳನ್ನು ಬಹಳ ಎಚ್ಚರಿಕೆಯಿಂದಲೇ ಕಳಿಸ್ಕೊಡ್ತಾ ಇದ್ದೀವಿ. ಕಂಪಲ್ಸರಿ ಮಾಸ್ಕ್ ಹಾಕ್ಸ್ತೀವಿ, ಸೋಷಿಯಲ್ ಡಿಸ್ಟೆನ್ಸ್ ಇರಲಿ ಅಂತ ಹೇಳ್ತೀವಿ, ಸ್ಯಾನಿಟೈಸ್ ಬಳಸೋದಕ್ಕೆ ಹೇಳ್ತಿದ್ದೀವಿ. ಶಿಕ್ಷಕ ಬಸವರಾಜ್ ಮಾಗೇರಿ ಶಾಲೆ ಆರಂಭದ ಹಿನ್ನೆಲೆಯಲ್ಲಿ ಪಂಚಾಯತ್ ವತಿಯಿಂದ ಶಾಲಾ ಆವರಣವನ್ನು ಸ್ವಚ್ಛಗೊಳಿಸಲಾಗಿದೆ. ಎಲ್ಲ ವಿದ್ಯಾರ್ಥಿಗಳಿಗೆ COVID-19 ಪರೀಕ್ಷೆ ನಡೆಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಮತ್ತು ಎಲ್ಲ ರೂಮ್ಗಳನ್ನು ಶುದ್ಧೀಕರಿಸಿ ಡೆಸ್ಕ್ಗಳು ಬೆಂಚ್ಗಳು ಎಲ್ಲವನ್ನು ಕೂಡ ಮಕ್ಕಳು ಬಂದಾಗ ಅವೆಲ್ಲವೂ ಕೂಡ ರೋಗ ಮುಕ್ತವಾಗಿರೋದಕ್ಕೆ ಏನು ಅವಶ್ಯಕತೆ ಇದೆಯೋ ಎಲ್ಲ ರೀತಿಯ ಕಾರ್ಯವನ್ನು ಕೈಗೊಂಡಿದ್ದೇವೆ. ವಿದ್ಯಾರ್ಥಿನಿ ಹೇಮಾ, ಕೋವಿಡ್ನಿಂದ ಶಾಲೆಗಳು ಮುಚ್ಚಿದ್ದ ಕಾರಣ ವಿದ್ಯಾಭ್ಯಾಸಕ್ಕೆ ಕಷ್ಟವಾಗಿತ್ತು, ಆದರೀಗ ಎಲ್ಲ ಆತಂಕವೂ ದೂರವಾಗಿದೆ ಎಂದು ಸಂತಸ ಹಂಚಿಕೊಂಡರು. ಇಲ್ಲೋ ಅನ್ನೋ ಭಯ ತುಂಬಾ ಇತ್ತು, ಮತ್ತೆ ಈಗ ಡೌಟ್ಸ್ ಎಲ್ಲ ಇದೆ, ಎಲ್ಲ ಕ್ಲಿಯರ್ ಮಾಡ್ಕೊಂಡ್ರಿ, ಮತ್ತೆ ಏನ್ ಭಯ ಇಲ್ಲ. ಮುಂಚೆ ಮತ್ತೊರ್ವ ವಿದ್ಯಾರ್ಥಿನಿ ದರ್ಶಿನಿ, ಶಾಲೆ ಮುಚ್ಚಿದ್ದ ಸಂದರ್ಭದಲ್ಲಿ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಪುನರ್ಮನನ ತರಗತಿಗಳು ಸಾಕಷ್ಟು ನೆರವಾದವು ಎಂದರು. ಎಲ್ಲ ಕ್ಲಿಯರ್ ಆಯ್ತು, ನಾವಿಲ್ಲೇ ಓದ್ಕೊಳ್ಳೋಣ ಅನ್ಕೊಂತಾ ಇದ್ರಿ. ಇಲ್ಲಿ ಶಿಕ್ಷಕರು ನಮ್ಗೆ ಬಿಸಿನೀರು ತರಿಸೋದು ಮತ್ತೆ ಮಾಸ್ಕು ಸ್ಯಾನಿಟೈಸರ್ ಎಲ್ಲ ಮಾಡಿಸ್ತಾ ಇದ್ದಾರೆ, ಕ್ಲೀನ್ ಆಗಿ ಇರಿಸ್ತಾ ಇದ್ದಾರೆ. ಅದಕ್ಕೆ ವಿದ್ಯಾರ್ಥಿನಿ ಕಾವ್ಯಶ್ರೀ, ವಿದ್ಯಾಗಮ ಪುನರಾರಂಭವಾಗಿರುವುದರಿಂದ ಸಾಕಷ್ಟು ಅನುಕೂಲವಾಗಿದೆ ಎಂದರು. ಹಾಗಾಗಿ ವಿದ್ಯಾಗಮ ಶಾಲೆಗಳನ್ನು ಮಾಡ್ತಾ ಇದ್ರು, ಈಗ ಶಾಲೆ ತೆಗೆದಿದ್ದಾರೆ ವಿದ್ಯಾಗಮ ಕ್ಲಾಸ್ನಲ್ಲೇ.
ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಐಐಎಚ್ಆರ್ ಹಾಗೂ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಕ್ಷೇತ್ರ ಜನಸಂಪರ್ಕ ಕಾರ್ಯಾಲಯ ಮೈಸೂರು ವತಿಯಿಂದ ಆತ್ಮನಿರ್ಭರ ಯೋಜನೆಯಡಿ ಪುಷ್ಪ ಕೃಷಿ ಕುರಿತು ಸಮಾಲೋಚನಾ ಕಾರ್ಯಕ್ರಮವನ್ನು ವೆಬಿನಾರ್ ವೇದಿಕೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ವೆಬಿನಾರ್ನಲ್ಲಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಕೃಷಿ ವಿಜ್ಞಾನಿಗಳಾದ ಡಾ ನಾರಾಯಣ ಸ್ವಾಮಿ, ಡಾ ಚನ್ನರೆಡ್ಡಿ ಅಶ್ವಥ್ ಮತ್ತು ತೋಟಗಾರಿಕೆ ಇಲಾಖೆ ನಿರ್ದೇಶಕ ಎಂಆರ್ ದಿನೇಶ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಡಾ ನಾರಾಯಣ ಸ್ವಾಮಿ, ದಕ್ಷಿಣ ಭಾರತದಲ್ಲೇ ತೋಟಗಾರಿಕೆ ಕೃಷಿಯ ಕುರಿತಾಗಿ ವಿಭಿನ್ನ ಪ್ರಯೋಗಗಳು ಹೆಚ್ಚು ನಡೆದಿರುವುದು ಬೆಂಗಳೂರಿನ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಎಂದು ತಿಳಿಸಿದರು. He has developed two hybrids in Goa, Arka Kiran and Arka Rashmi. Over the country, it is so famous at present, two hybrids also. Two advanced generation gynodiaceous varieties in papaya, Arka Surya and Arka Prabhat, he has released. ತೋಟಗಾರಿಕೆ ಇಲಾಖೆ ನಿರ್ದೇಶಕ ಎಂಆರ್ ದಿನೇಶ್, ಆತ್ಮನಿರ್ಭರ ಭಾರತ ಪರಿಕಲ್ಪನೆಯಡಿಯಲ್ಲಿ ತೋಟಗಾರಿಕೆ ಕೃಷಿ ಅಭಿವೃದ್ಧಿಗಾಗಿ ಹೆಚ್ಚಿನ ಪ್ರಾಧಾನ್ಯತೆ ನೀಡಲಾಗಿದ್ದು ಇದರಿಂದ ಕೃಷಿಕರಿಗೆ ಹಾಗೂ ಕೃಷಿ ಉದ್ಯಮಿಗಳಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಹೂ ಬೆಳೆಗಾರರು ವೈಜ್ಞಾನಿಕ ಕೃಷಿ ವಿಧಾನಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಹೂವಿನ ಬೇಸಾಯದಲ್ಲಿ ಪ್ರಗತಿ ಸಾಧಿಸಬೇಕೆಂದು ತಿಳಿಸಿದರು. $472 billion by 2024. We have several hubs in the country wherein this entrepreneurship is at the pinnacle as far as floriculture is concerned. Like in Gurugram, in Hyderabad, in Bangalore, in Pune, these are the few centers in India wherein lot of entrepreneurs have come up having a floriculture industry of their own. ಕೋವಿಡ್ 19 ಲಸಿಕೆಯ ತುರ್ತು ಬಳಕೆಗೆ ಕೇಂದ್ರ ಸರ್ಕಾರ ಒಪ್ಪಿಗೆ ನೀಡಿರುವ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಲಸಿಕೆ ವಿತರಣೆಗೆ ಅಗತ್ಯ ಸಿದ್ಧತೆಗಳು ನಡೆಯುತ್ತಿವೆ. ರಾಮನಗರ ಜಿಲ್ಲೆಯಲ್ಲೂ ಲಸಿಕೆ ವಿತರಣೆಗೆ ಎಲ್ಲ ಪೂರ್ವ ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು ಮೊದಲ ಹಂತದಲ್ಲಿ ಆರೋಗ್ಯ ಕಾರ್ಯಕರ್ತರಿಗೆ ಲಸಿಕೆ ನೀಡಲು ಯೋಜಿಸಲಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ನಿರಂಜನ್. ಕೋವಿಡ್ 19 ಲಸಿಕೆಯನ್ನು ಜಿಲ್ಲೆಯಲ್ಲಿರುವ ಒಟ್ಟು 8,405 ಆರೋಗ್ಯ ಕಾರ್ಯಕರ್ತರಿಗೆ ಮೊದಲ ಹಂತದಲ್ಲಿ ನೀಡಲಾಗುತ್ತದೆ. ಇದಕ್ಕಾಗಿ 270 ಮಂದಿಗೆ ತರಬೇತಿ ನೀಡಲಾಗಿದ್ದು ಜಿಲ್ಲೆಯಾದ್ಯಂತ 395 ಲಸಿಕೆ ಕೇಂದ್ರಗಳನ್ನು ಗುರುತಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಅದರಲ್ಲಿ ಗೌರ್ಮೆಂಟ್ ಹೆಲ್ತ್ ವರ್ಕರ್ಸ್ 5,444 ಇದ್ದಾರೆ, ಮತ್ತೆ ಪ್ರೈವೇಟ್ ಕೇರ್ ಹೆಲ್ತ್ ವರ್ಕರ್ಸ್ 2,961 ಇದ್ದಾರೆ. ಸೊ ಮೊದಲೇ ಹಂತದಲ್ಲಿ ಏನು ಹೇಳ್ತಾ ಇದ್ದೀವಿ, 8,405 ಮಂದಿಗೆ ನಾವು ಕೋವಿಡ್ ವ್ಯಾಕ್ಸಿನ್ ಅನ್ನು ಕೊಡ್ತೀವಿ. ಇದರಲ್ಲಿ 270 ವ್ಯಾಕ್ಸಿನೇಟರ್ಸ್ ಅಂದರೆ ಯಾರು ವ್ಯಾಕ್ಸಿನ್ ನಾವು ಕೊಡ್ತಿರೋಲ್ಲ ಅವ್ರನ್ನ ನಾವು ನೇಮಕ ಮಾಡಿಕೊಂಡಿದ್ದೀವಿ ನಮ್ಮಲ್ಲೇ. ಮತ್ತು ಕೋವಿಡ್ ವ್ಯಾಕ್ಸಿನ್ ಕೊಡೋ ಸೆಂಟರ್ಸು 395 ನಮ್ಮ ಜಿಲ್ಲಾದ್ಯಂತ 395 ನಾವು ವ್ಯಾಕ್ಸಿನ್ ಸೆಂಟರ್ಸನ್ನು ಮಾಡ್ಕೊಂಡಿದ್ದೀವಿ. ಸೊ ಈ ವ್ಯಾಕ್ಸಿನ್ ಬಂದ ತಕ್ಷಣ ನಮ್ಮಲ್ಲಿ ಸಾಕಷ್ಟು ಶೇಖರಣೆ ಮಾಡ್ಕೊಳ್ಳೋಕ್ಕೆ, ವ್ಯಾಕ್ಸಿನ್ ಶೇಖರಣೆ ಮಾಡ್ಕೊಳ್ಳೋಕ್ಕೆ ನಮ್ಮ ಜಿಲ್ಲೆಯದೆ ಅಂತ ಸಾಕಷ್ಟು ಫ್ರೀಜರ್ಗಳಿದೆ. ಸೊ ಅದೇನು ಸಮಸ್ಯೆ ಇಲ್ಲ. ಸೊ ಎಡಗಾಲಿನ ಮಣಿಕಟ್ಟಿನ ಸಮಸ್ಯೆಗೆ ಒಳಗಾಗಿರುವ ಬ್ಯಾಟ್ಸ್ಮನ್ ವಿಕೆಟ್ ಕೀಪರ್ ಕೆಎಲ್ ರಾಹುಲ್ ಆಸ್ಟ್ರೇಲಿಯಾ ವಿರುದ್ಧ ಕೊನೆಯ ಎರಡು ಟೆಸ್ಟ್ ಪಂದ್ಯಗಳಿಗೆ ಅಲಭ್ಯರಾಗಿದ್ದಾರೆ. ಮೆಲ್ಬೋರ್ನ್ನಲ್ಲಿ ಶನಿವಾರ ಅಭ್ಯಾಸ ನಡೆಸುತ್ತಿದ್ದ ವೇಳೆ ಗಾಯಗೊಂಡಿದ್ದ ಅವರಿಗೆ ವೈದ್ಯಕೀಯ ತಂಡ ವಿಶ್ರಾಂತಿ ಅಗತ್ಯವಿದೆ ಎಂದು ಹೇಳಿರುವ ಹಿನ್ನೆಲೆಯಲ್ಲಿ ರಾಹುಲ್ ಶೀಘ್ರ ಭಾರತಕ್ಕೆ ಆಗಮಿಸಿ ರಾಷ್ಟೀಯ ಕ್ರಿಕೆಟ್ ಅಕಾಡೆಮಿಯಲ್ಲಿ ಚಿಕಿತ್ಸೆ ಪಡೆಯಲಿದ್ದಾರೆ ಎಂದು ಬಿಸಿಸಿಐ ಹೇಳಿದೆ. ಆಸ್ಟ್ರೇಲಿಯಾ ವಿರುದ್ಧದ ಏಕದಿನ ಮತ್ತು ಟಿ20 ಸರಣಿಯಲ್ಲಿ ಪಾಲ್ಗೊಂಡಿದ್ದ ರಾಹುಲ್ 4 ಪಂದ್ಯಗಳ ಟೆಸ್ಟ್ ಸರಣಿಯ ಮೊದಲೆರಡು ಪಂದ್ಯಗಳಲ್ಲಿ ಆಡುವ 11 ಬಳಗದಲ್ಲಿ ಸ್ಥಾನ ಪಡೆಯುವಲ್ಲಿ ವಿಫಲರಾಗಿದ್ದರು. ಮಂಗಳೂರು ಕೊಚ್ಚಿ ನೈಸರ್ಗಿಕ ಅನಿಲ ಕೊಳವೆ ಮಾರ್ಗದಿಂದ ಹೆಚ್ಚಿದ ಉದ್ಯೋಗ ಸೃಷ್ಟಿ, ವಿದೇಶಿ ವಿನಿಮಯ ಉಳಿತಾಯಕ್ಕೆ ಸಹಕಾರಿ, ಪ್ರಧಾನಿ ನರೇಂದ್ರ ಮೋದಿ. ದೇಶದಲ್ಲಿ ಕೋವಿಡ್ 19 ಸಕ್ರಿಯ ಪ್ರಕರಣಗಳ ಸಂಖ್ಯೆ ಗಣನೀಯ ಇಳಿಕೆ, ಗುಣಮುಖರಾಗುತ್ತಿರುವವರ ಪ್ರಮಾಣ ಏರಿಕೆ, ಕೇಂದ್ರ ಆರೋಗ್ಯ ಸಚಿವಾಲಯ.
ಆಡಳಿತ ಪಕ್ಷದ ಶಾಸಕರುಗಳೊಂದಿಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸಮಾಲೋಚನೆ, ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳ ಕುರಿತು ಚರ್ಚೆ. ಹಾಗೂ ಪರಿಸರ ಸಚಿವಾಲಯದ ಶಿಫಾರಸುಗಳು ಕಾನೂನುಬದ್ಧ, ಸೆಂಟ್ರಲ್ ವಿಸ್ಟಾ ಯೋಜನೆ ಮರು ಅಭಿವೃದ್ಧಿಗೆ ಸುಪ್ರೀಂಕೋರ್ಟ್ ಹಸಿರು ನಿಶಾನೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.